ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮ್ಮಿ ಬೈಟ್. ಇವತ್ತು ನಾನು ಬೇಬಿ ಕಾರ್ನ್ ಮಂಚೂರಿ ಮಾಡ್ತಿದ್ದೀನಿ. ಬೇಬಿ ಕಾರ್ನ್ ಮಂಚೂರಿ ಮಾಡಲಿಕ್ಕೆ 20 ಬೇಬಿ ಕಾರ್ನ ತಗೊಂಡಿದ್ದೀನಿ. ತಗೊಂಡಿರುವ ಬೇಬಿ ಕಾರ್ನ ಚೆನ್ನಾಗಿ ತೊಳೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಕಟ್ ಮಾಡಿರುವ ಬೇಬಿ ಕಾರ್ನ ಒಂದು ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಬೇಬಿ ಕಾರ್ನ್ ಮುಳುಗುವಷ್ಟು ನೀರನ್ನು ಸೇರಿಸಿ 3 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. 3 ನಿಮಿಷಕ್ಕಿಂತ ಜಾಸ್ತಿ ಬೇಯಿಸ್ಕೋಬಾರ್ದು. 3 ನಿಮಿಷ ಆದಮೇಲೆ ಬೆಂದಿರುವ ಬೇಬಿ ಕಾರ್ನ ಸೋಸಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು. ಒಂದು ಬೌಲ್ಗೆ 1/4 ಕಪ್ ಕಾರ್ನ್ಫ್ಲೋರ್, 1/4 ಕಪ್ ಮೈದಾ, 1 ಟೀಸ್ಪೂನ್ ಪೆಪ್ಪರ್ ಪೌಡರ್, 1 ಟೇಬಲ್ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ನೀರಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬೇಬಿ ಕಾರ್ನ್ ಹಾಕಿ ಮಿಕ್ಸ್ ಮಾಡಿದವಾಗ ಹಿಟ್ಟು ನೀರಾಗ್ತದೆ. ಇದರಲ್ಲಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಇಷ್ಟು ದಪ್ಪಾಗಿ ಹಿಟ್ಟನ್ನು ರೆಡಿ ಮಾಡಿದ ಮೇಲೆ ಬೇಯಿಸಿ ನೀರನ್ನು ಸೋಸಿ ಇಟ್ಟಿರುವ ಬೇಬಿ ಕಾರ್ನ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಬೇಕು.